ಕಾಡುಗುಲ್ಲರ ಸಮಾಜವನ್ನು ಕೇವಲ ಮತಬ್ಯಾಂಕ್ಗಳಂತೆ ಬಳಸಿಕೊಳ್ಳದೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಎಸ್ಟಿ ವರ್ಗಕ್ಕೆ ಸೇರಿಸಿ ಸರ್ಕಾರದ ಸವಲತ್ತು ಒದಗಿಸಬೇಕು. ಕೇವಲ ಆಶ್ವಾಸನೆ ನೀಡಿರುವ ಬಿಜೆಪಿ ಸರ್ಕಾರಕ್ಕೆ ಬರುವ ಚುನಾವಣೆಯಲ್ಲಿ ವಿರೋಧ ಮಾಡುವುದು ಖಚಿತ ಎಂದು ಕಾಡುಗುಲ್ಲರ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್ ಎಚ್ಚರಿಕೆ ನೀಡಿದರು. ಗುಬ್ಬಿಪಟ್ಟಣದ ಕಾಡುಗುಲ್ಲರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಾನೂನು ಸಚಿವರು ಕಾನೂನಿನ ಪ್ರಾಥಮಿಕ ಅರಿವು ಇಲ್ಲದೆ ಶಾಲಾ ದಾಖಲಾತಿಯಿಂದ ಮಾತ್ರ ಜಾತಿ ಪ್ರಮಾಣ ಪತ್ರ ನಿರ್ಧರಿಸುವ ಬಗ್ಗೆ ಹೇಳಿಕೆ ನೀಡಿರುವುದು ಸರಿಯಲ್ಲ. ಮೊದಲು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಓದಿ ಜಾತಿ ಪ್ರಮಾಣ ಪತ್ರ ನೀಡುವ ಮಾನದಂಡದ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಕಿಡಿಕಾರಿದರು. ಜೊತೆಗೆ ಕಾನೂನು ಸಚಿವ ಮಾಧುಸ್ವಾಮಿ ವಿರುದ್ದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಕಾಡುಗೊಲ್ಲರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಬಸವರಾಜು ಮಾತನಾಡಿ, ಪ್ರಬುದ್ಧ ಕಾನೂನು ಸಚಿವರು ಈ ರೀತಿ ಅಪ್ರಬುದ್ಧ ಹೇಳಿಕೆ ನೀಡಬಾರದಿತ್ತು. ಜಾತಿ ತಿದ್ದುಪಡಿ ಮಾಡಲು ಸುಪ್ರೀಂ ಕೋರ್ಟ್ ಆದೇಶವನ್ನು ಮೊದಲು ಓದಿ ಮಾತನಾಡಬೇಕಿತ್ತು. ನೋಂದಣಿ ಮಹಾನಿರ್ದೇಶನಾಲಯ ಆಕ್ಷೇಪಣಾ ಪತ್ರ ನೀಡಿದರೂ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ಬುಡಕಟ್ಟು ಎಲ್ಲಾ ಲಕ್ಷಣ ಇದ್ದರೂ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಅಡ್ಡಿ ಮಾಡುತ್ತಿದ್ದಾರೆ. ಎಸ್ಟಿ ವರ್ಗಕ್ಕೆ ಸೇರಿಸುವಲ್ಲಿ ಸಹ ಸರ್ಕಾರ ಕೇವಲ ಶಿಫಾರಸು ಕಳುಹಿಸುವ ನಾಟಕವಾಡಿದೆ. ಹೀಗಾಗಿ ಮಾರ್ಚ್ 13ರಂದು ಗುಬ್ಬಿಯಲ್ಲಿ ಬೃಹತ್ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಕಾಡುಗೊಲ್ಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಯಣ್ಣ, ತಾಲೂಕು ಅಧ್ಯಕ್ಷ ಸಿದ್ದರಾಜು, ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿ ಸದಸ್ಯ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯಶೋದಮ್ಮ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತಿಮ್ಮಯ್ಯ, ಮುಖಂಡರಾದ ಜಂಜೇಗೌಡ, ಕೆಟಿಕೆ ಪ್ರಭು, ಮಲ್ಲಿಕಾರ್ಜುನ ಸ್ವಾಮಿ, ಮಂಜಣ್ಣ, ಹಾಲೇಗೌಡ, ತಮ್ಮಯ್ಯ, ಜಯಣ್ಣ, ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ರಾಜ್ಯಾಧ್ಯಕ್ಷರೇ ತೀರ್ಮಾನ ತಗೊಂತಾರೆ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರೇನಿದ್ದಾರೆ, ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಂಡಂತ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಅದರ ತೀರ್ಮಾನ ನಾವು ಎಲ್ಲ ಕಡೆ ಏನು 40 ತಾಲೂಕನ್ನ ನಾವು ನಿರ್ಣಾಯಕ ಆಗಿದ್ದೀವಿ. ಕನಿಷ್ಠ 1/4 ಆಫ್ ದಿ ಎಲೆಕ್ಟೆಡ್ ಗೌರ್ಮೆಂಟ್ ಅನ್ನ ಕಾಡುಗೊಲ್ಲ ಸಮಾಜ ಸುಮಾರು 7.5-8 ಲಕ್ಷ ಜನಸಂಖ್ಯೆ ಇದೆ. 40 ಕ್ಷೇತ್ರಗಳಲ್ಲಿ ನಿರ್ಣಾಯಕವಾಗಿದ್ದೀವಿ. ಅದರಲ್ಲೂ 30 ಕ್ಷೇತ್ರಗಳಲ್ಲಿ 30,000-40,000 ಮಿಗಿಲಾಗಿ ನಾವು ನಿರ್ಣಾಯಕ ಇದ್ದೀವಿ. ನಿಮ್ಮ ವಿರುದ್ಧವಾಗಿ ನಾವು ಮತ ಹಾಕ್ತೀವಿ, ನಿಮ್ಮನ್ನು ಸೋಲ್ಸೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಡಬಲ್ ಇಂಜಿನ್ ಸರ್ಕಾರ ಇದು, ದಯಮಾಡಿ ಇನ್ನೂ ಒಂದ್ಸಲ. ಮೋಹನ್ ಎಮ್ಎನ್ ಕೋಟೆ, ಕೆಡಿವಿ ನ್ಯೂಸ್, ಗುಬ್ಬಿ.